ಕೇಳುವಾ. ಬ್ರೇಕಿಂಗ್ ನ್ಯೂಸ್. ಹೆಂಡತಿಯನ್ನು ತವರಿಗೆ ಕಳಿಸಿ ಹಳೆಲವರ ಜೊತೆ ಓಡಿಹೋದ ಭೂಪ. ಮಾಡ್ತೀನಿ ಇರು ನಿಮಗೆ. ಟಿವಿ ಯಾಕೆ ಆಫ್ ಮಾಡ್ದೆ? ನಾನ್ ನಮ್ಮ ಅಮ್ಮನ ಮನೆಯಿಂದ ಬರೋರ್ಗು ಟಿವಿ ಏನಾದ್ರೂ ಆನ್ ಮಾಡಿದ್ರೆ ಮಾಡಿ ಮೇಲಿಂದ ಕೌಂಟರ್ ಡೈಲಾಗು. ಈ ಲಕ್ಷ್ಮಿಗೆ ಎದುರುತ್ರ ಕೊಡೋಷ್ಟು ಧೈರ್ಯ ಬಂತ ಲಕ್ಷ್ಮೀಪತಿ? ಲಕ್ಷ್ಮೀಪತಿ ಲೈ, ನನ್ನ ಹೆಸರು ಆನಂದ ಕಣೆ, ಲಕ್ಷ್ಮೀಪತಿ ಅಲ್ಲ. ನನ್ನ ಹೆಸರೇನು? ಲಕ್ಷ್ಮಿ. ನೀವು ನನಗೇನಾಗ್ಬೇಕು? ಪತಿ. ಎರಡು ಸೇರ ಲಕ್ಷ್ಮೀಪತಿ. ಸರಿ ಹೋಯ್ತಲ್ಲ. ಬೆಂಕಿ ಯಾಕ ಇದನ್ನೇನಾದ್ರೆ ನನ್ನ ಫ್ರೆಂಡ್ಸ್ ಕೇಳಿಸ್ಕೊಂಬಿಟ್ಟು ಹೆಂಡತಿ ಗುಲಾಮ ಅನ್ಕೊಬಿಡಲ್ವ? ನನಗ್ ಬೇಕಾಗಿರೋದು ಅದೇ. ಲೈ, ಗಂಡ ಅಂದ್ರೆ ಸ್ವಲ್ಪ ಗೌರವ ಇದೇನೆ ನಿಂಗೆ? ಗೌರವ ಪೌರವನ ಅದೆಲ್ಲ ನಂಗೆ ಗೊತ್ತಿಲ್ಲ. ಇಲ್ಲೋಡಿ, ನೀವು ನನ್ನ ಗಂಡ, ನನ್ನ ಬಿಟ್ಟು ಇನ್ಯಾರನ್ನು ನೋಡಬಾರ್ದು. ಅದೇ ತಾನೇ ನನಗ್ ಬೇಕಾಗಿರೋದು. ಸರಿ, ಏನ್ ಸಡನ್ ಆಗಿ ಊರಿಗೆ? ಅದು ನಮ್ಮ ಅಪ್ಪ ಮಾಡಿರೋ ಆಸ್ತಿಯಲ್ಲಿ ಹೆಣ್ಮಕ್ಳಿಗೂ ಪಾಲಿದೆ ಅಂತ ನೆನಪು ಪಡಕ್ ಹೋಗ್ತಿದ್ದೀನಿ. ಓಹೋ, ಮುನ್ನೆಚ್ಚರಿಕೆ. ಕಿಟಕಿಗಳಂತೂ ಓಪನ್ ಆದ್ರೆ ಅಷ್ಟೇ. ಯಾಕೋ ಎದುರುಗಡೆ ಮನೆಯಲ್ಲಿ ಲೇಡೀಸ್ ಪಿಜಿ ಇದೆ, ಕೆಳಗಡೆ ಮದ್ವೆ ಆಗದಿರೋ ಹೆಣ್ಮಕ್ಳು ಇದಾರೆ. ನನಗ್ ನಿಮ್ ಮೇಲೆ ಅನುಮಾನ. ಸರಿ, ಮುಗಿತೋ ಇನ್ನೇನಾದ್ರು ಇದೆಯೋ? ಅದೇನು ಅಂದ್ರೆ, ಕೆಳಗಡೆ ಮನೆ ಶಾಂತಕ್ಕ ಇದಾರಲ್ಲ, ಅವರು ನೀವ್ ಎಲ್ಲ ಹೋಗ್ತೀರಾ, ಏನ್ ಮಾಡ್ತೀರಾ ಅದೆಲ್ಲ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀನ್ ಈ ತರ ಪಕ್ಕದ ಮನೇಲಿ ಪಾರ್ಟ್ ಟೈಮ್ ಕೆಲಸ ಮಾಡೋದ್ರಿಂದಾನೆ ನಿನ್ ಗಂಡ ಬೇರೆಯವರ ಮನೇಲಿ ಫುಲ್ ಟೈಮ್ ಕೆಲಸ ಮಾಡಕ್ ಹೋಗಿದ್ದಾನೆ. ಕೇಳಿ, ನಿಮ್ ಮೊಬೈಲ್ ಕೊಡಿ. ಏನಕ್ಕೆ? ಕೊಡ್ರಿ, ತಗೋ. ವಾಟ್ಸಪ್ ಅನ್ಇನ್ಸ್ಟಾಲ್, ಇನ್ಸ್ಟಾಗ್ರಾಮ್ ಡಿಲೀಟ್, ಫೇಸ್ಬುಕ್ ಡಿಲೀಟ್. ಡಿಲೀಟಾ? ಅಯ್ಯೋ, ನಿನ್ನ ಅನುಮಾನಕ್ಕೆ ಇಷ್ಟು ಬೆಂಕಿ ಹಾಕಲೇ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಮನೆ ಹೊರಗಿದ್ರೆ ನನಗದೇ 10 ಕೋಟಿ ರೂಪಾಯಿ. ಆಹಾ, ಓಹೋ, ಓಹೋ, ಹೆಂಗಪ್ಪ ಈ ಖುಷಿನ ಸೆಲೆಬ್ರೇಟ್ ಮಾಡಲಿ? ಹಲೋ, ಯಾರ್ರಿ? ಹಲೋ ಸರ್, ನಾ ಸ್ಕೀಮ್ ಸಂಪತ್ತು ಅಂತ ಸರ್. ಅದಕ್ಕೆ ಆನಂದ ಅವರ ಸರ್ ಮಾತಾಡ್ತಾ ಇರೋದು. ಆನಂದ ಸರ್, ಯಾರ್ ಸರ್ ನೀವು? ನನ್ನ ಹೆಸರನ್ನ ನಾನೇ ಮರ್ತೋಗಿದ್ದೆ ಅನ್ಕೊಂಡಿದ್ದೆ. ಈ ಕುಷ್ಕದ ಲೆಕ್ಕ ಸಿಕ್ಕದಂಗೆ ನನ್ಗೆ ಶಾಕ್ ಕೊಡ್ತಾ ಇದ್ರಲ್ಲ ಸರ್, ಯಾರ್ ಸರ್ ನೀವು? ಕುಷ್ಕನೇ ಇಲ್ಲ, ಕಬಾಬ ಇಲ್ಲ ಸರ್. ಲಾಸ್ಟ್ ಮಂತ್ ನೀವು ನಿಮ್ಮ ಹೆಂಡತಿ ಲೂಲು ಮಾಲಿಗೆ ಬೈದ್ರಲ್ಲ ಸರ್, ಅಲ್ಲಿ ನೀವು ಲಕ್ಕಿ ಕೂಪನ್ ಫಾರ್ಮ್ ಫಿಲ್ ಮಾಡಿದ್ರಿ ಸರ್, 400 ಜನರಲ್ಲಿ ನಿಮಗೆ ಫಸ್ಟ್ ಪ್ರೈಸ್ ಬಂದಿದೆ ಸರ್. ಫಸ್ಟ್ ಪ್ರೈಸ್? ಹೌದು ಸರ್. 400 ಜನದಲ್ಲಿ ಸರ್? ಹಂಗಾದ್ರೆ ಒಂದ್ 10 ಲಕ್ಷ ಬಂದಿರುತ್ತಾ? 10 ಲಕ್ಷ ಬಂದಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಸರ್. ಒಂದೊಂದ್ಸಲ ಫಾರಿನ್ ಟ್ರಿಪ್ ಬಂದಿರುತ್ತೆ, ಕಾರ್ ಬಂದಿರುತ್ತೆ, ಮನಿ ಎಲ್ಲ ಬಂದಿರುತ್ತೆ ಸರ್. ಸರ್ ಸರ್ ಸರ್, ನಾನು ಯಾವಾಗ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಸರ್? ಕಂಡೀಷನ್ ಇದೆ ಸರ್. ಏನು? ನಿಮ್ಮ ಮನೆಯಲ್ಲಿ 3 ದಿನ ಟಾಸ್ಕ್ ಮಾಡಿ ಆಮೇಲೆ ಕೊಡ್ತೀವಿ ಸರ್. ಯಾವಾಗ ಬರ್ತೀರಾ ಸರ್? ನಾಳೆನೇ ಬರ್ತೀವಿ ಸರ್. ನಾಳೆ ಸರ್ ಬನ್ನಿ ಸರ್, ಬನ್ನಿ ಸರ್. ಗಿಫ್ಟ್ ಬಾಕ್ಸ್? ಅಯ್ಯೋ, ಏನ್ ಸಿಕ್ಕಿರತ್ತ? ಇಲ್ಲ, ಎವಳ ಹೆಂಡತಿ ಎಲ್ಲಿದ್ಯಾ? ಎಲ್ಲಿದ್ಯಾ ನಿಮ್ ಬಾಯ್ ಮಾಡಕ? ಈ ಟೈಮ್ ತಲ್ಲು ಎತ್ತೆ. ಬಾಬಾ ಕಾಪಾಡಪ್ಪ ಎತ್ತೆ ಎತ್ತೆ. ಅಯ್ಯೋ, ಯಾರನ್ನಪ್ಪ ಇಡಿಲಿ? ನಮ್ಮ ರೇಷ್ಮೆ ಇದ್ದಾಳಲ್ಲ ರೇಷ್ಮ. ಹಲೋ. ಹಲೋ ರೇಷ್ಮ, ಏನ್ ಮಾಡ್ತಿದ್ಯೇ? ಅಡ್ಗೆ ಮಾಡ್ತಿದ್ದೆ, ಹೇಳೋ. ನಾನು ಎಂತ ಏನಾದ್ರು ಕಾಲ್ ಮಾಡಿದ್ಲೇನೆ? ನೆನ್ನೆ ಮಾಡಿದ್ಲು, ತವ್ರ ಮನೇಲಿ ಇನ್ನೂ ಒಂದ್ ವಾರ ಇರ್ತೀನಿ ಅಂತಿದ್ಲು. ಒಂದ್ ವಾರ? ಇವಳ ಅಜ್ಜಿ, ಈ ಕೊಚ್ಚಲ್ ಬಿದ್ದಿರೋ ಹಂದಿತ್ರ ಯಾವತ್ತು ಪಕ್ಕದಲ್ಲಿ ಬಿದ್ದ ಸಾಯ್ತಾ ಇದ್ಲು. ಈ ಅದೃಷ್ಟ ನನ್ನ ಅಡ್ರೆಸ್ ಹುಡ್ಕೊಂಡ್ ಬರುವಾಗ ಇವಾಗ ಪಕ್ಕದಲ್ಲಿ ಕಡೆ ಅವಳು. ಏನಾಯ್ತು? ಅದು ಈ ಯಾರೋ ಸಂಪತ್ತು ಅಂತ ಕಾಲ್ ಮಾಡಿದ್ರ. ಇಷ್ಟೇ ತಾನೇ? ನನಗೊಂದು ಐಡಿಯಾ ಕೊಡ್ಲ. ಹೆಂಗೋ ನೀನ್ ಹೆಂಡತಿ ಬರೋದು ಒಂದ್ ವಾರ ಆಗುತ್ತೆ, ಅಷ್ಟ್ರಲ್ಲಿ ಯಾವ್ದಾರ ಬೇರೆ ಹುಡುಗಿ ಕರ್ಕೊಂಡ್ಬಂದು ನೀನ್ ಹೆಂಡತಿ ತರ ಡವ್ ಮಾಡ್ಸು. 3 ದಿನ ಟೆಸ್ಟ್ ಮಾಡ್ಬಿಟ್ಟು ಪ್ರೈಸ್ ಕೊಟ್ಬಿಟ್ಟು ಹೋಗ್ತಾರೆ. ಹೆಂಗೆ? ನೀನೇ ಒಂದ್ ಕೆಲಸ ಮಾಡು. ಏನು? ಈ ಕ್ಯಾರೆಕ್ಟರ್ ನೀನೇ ಮಾಡ್ಬಿಡು. ಅದೇನೋ ಅಂತಾರಲ್ಲ, ಮದ್ವೆ ಆಗೋ ಬ್ರಹ್ಮಚಾರಿ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದ್ರಂತೆ. ನಾನ್ ಮಾಡಲ್ಲ. ಬಂದಿದ್ರೆ ಒಂದ್ 25% ಕೋಣ ಅನ್ಕೊಂಡಿದ್ದೆ.
25% ಇನ್ನೊಂದು ಅರ್ಧ ಗಂಟೆ ಟೈಮ್ ಕೂಡ ಅಲ್ಲೇ ಇರ್ತೀನಿ. ಸರ್ ಗುಡ್ ಮಾರ್ನಿಂಗ್ ಸರ್. ಏ ಗುಡ್ ಮಾರ್ನಿಂಗ್ ಅನ್ಬೇಕು ಹೋಗಲೆ. ಸರ್ 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 ಆನಂದ್ ಅವರ ಸರ್? ಹೌದು. ನಾನು ಸ್ಕೀಮ್ ಸಂಪತ್ತು ಸರ್. ಸಂಪತ್ತು ಅವರ ಸರ್? ಅಯ್ಯೋ ಸರ್ ಸರ್ ವಾಟ್ ಹ್ಯಾಪನ್ ಸರ್? ಸರ್ ಯಾಕೆ ಸರ್ ಟೂರ್ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿಬಿಟ್ರಿ ಸರ್? ಸರ್ ಅದು ನಮ್ಮ ಗುರುಜಿಗಳು ನಿಮ್ಮನ್ನ 9:30 ಬರಕ್ಕೆ ಹೇಳಿದ್ರು, ನೀವು 9:40 ಬಂದ್ಬಿಟ್ರಿ. ಎಂತ ಒಳ್ಳೆ ಗುರುಗಳು ಸರ್. ಬನ್ನಿ ಸರ್. ಚಪ್ಪಲ್ನ ಒಳಗಡೆ ಹಾಕೊಂಡು ಬರಲಿಲ್ಲ, ಹೊರಗಡೆ ಬಿಟ್ಟು ಬರಲಿ ಸರ್. ತೆಗೆ ಜೋಬಲ್ ಇಟ್ಕೊ ಬನ್ನಿ ಸರ್. ಓಕೆ ಸರ್. ಸರ್ ಸರ್ ಸುಮ್ಮನೆ ಹೇಳ್ದೆ. ಬನ್ನಿ ಸರ್. ಥ್ಯಾಂಕ್ ಯು ಸರ್. ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಇಟ್ಸ್ ಮೈ ಪ್ಲೆಜರ್ ಸರ್. ಸರ್ ಇವರು ನಿಮ್ಮ ವೈಫ್ ಎಲ್ಲಿ ಸರ್? ಸರ್ ನನ್ನ ವೈಫ್ ತರಕಾರಿ ತರಕ್ಕೆ ಹೋಗಿದ್ದಾಳೆ ಸರ್. ಓ ಹೌದಾ ಸರ್? ಹಾಂ ಸರ್. ಸರ್ ಏನು ಸರ್ ಇದು? ಸರ್ ಇದು ನಿಮ್ಮ ಹೆಂಡತಿನ ನೀವು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಹೇಗೆ ನೋಡ್ಕೋತೀರಾ ಅನ್ನೋದಕ್ಕೆ ನಾವು ಒಂದಿಷ್ಟು ಮಾರ್ಕ್ಸ್ ಕೊಡ್ತೀವಿ ಸರ್. ಅದ್ರ ಫಾರ್ಮ್ ಸರ್ ಇದು, ಯಾಕಂದ್ರೆ ನಮ್ಗೆ ಸುಳ್ಳು ಕೊಳ್ಳಂದ್ರೆ ಆಗೋದಿಲ್ಲ ನೋಡಿ ಸರ್. ನನಗೂ ಆಗಲ್ಲ ಸರ್. ಬರ 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 ಬರ. ಹೇಯ್ ಬುದ್ಧಿ ಇದೆಯಾ ನಿಂಗೆ? ಪಾಪ ಸ್ಕೀಮ್ ಸಂಪೂರ್ತ ರವಾಗಿಂದ ವೈಟ್ ಮಾಡ್ತಾ ಇದ್ದಾರೆ. ಸರ್ ಇವಳು ನನ್ನ ಹೆಂಡತಿ. ನಮಸ್ಕಾರ ಸರ್. ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಸರ್? ಗೊತ್ತಾಗ್ಬಿಡ್ತಾನೆ. ನಿಮ್ಮ ಹೆಂಡತಿ ತರಕಾರಿ ತರಕ ಹೋಗಿದಾರ ಅಂತ ಅಲ್ವಾ ಹೇಳಿದ್ದು? ಮತ್ತೆ ನಿಮ್ಮ ಹೆಂಡತಿ ಊರಿಂದ ಬಂದಂಗಿದ್ದಾರೆ? ಸರ್ ಅದು ನನ್ನ ಹೆಂಡತಿ ತರಕಾರಿ ತರೋದಕ್ಕೆ ಕವರ್ ಇಟ್ಕೊಳ್ಳೋದಕ್ಕೆ ಮುಜುಗರ ಸರ್. ಅದಕ್ಕೆ ತರಕಾರಿ ತರೋದಕ್ಕೆ ಸೂಟ್ ಕೇಸ್ ತಗೊಂಡು ಹೋಗ್ತಾಳೆ ಸರ್. ಆಗ ಹೊರಗಡೆ ನೋಡೋರು ನಾನು ಪಾರ್ಟಿಗೆ ಹೋಗ್ತಿದ್ದೀನಿ ಅನ್ಕೋತಾರೆ. ಹೇಗಿದೆ ಐಡಿಯಾ? ಸೂಪರ್ ಐಡಿಯಾ, ಸೂಪರ್ ಐಡಿಯಾ. ನೀವು ಸೂಪರ್ ದಂಪತಿಗಳು ಸರ್. ಏನೋ ದೊಡ್ಡ ಗೆಲ್ತೀರಾ ಸರ್ ನೀವು? ಸರ್ ಈಗಲೇ ಕೊಡ್ತೀರಾ ಸರ್ ಗಿಫ್ಟ್? ಹಾಗೆಲ್ಲ ಕೊಡಕ್ ಆಗೋದಿಲ್ಲ ಸರ್. ಅದಕ್ಕೊಂದಿಷ್ಟು ಟಾಸ್ಕ್ ಇದೆ ಸರ್. ಸರ್ ಈಗ ಟಾಸ್ಕ್ ಟೈಮ್ ಸರ್. ಸರ್ ಈಗ ಟಾಸ್ಕ್ ನಂಬರ್ 1 ಸರ್. ಏನ್ ಸರ್? ಸೋ ಸಿಂಪಲ್ ಟಾಸ್ಕ್ ಸರ್. ಈಗ ನಿಮ್ ಹೆಂಡತಿಗೆ ನೀವು ತುತ್ ಮಾಡಿ ತಿನ್ನಿಸ್ಬೇಕು ಸರ್. ಅದಕ್ಕೇನ್ ಸರ್? ತಿನ್ಸೇ ಬಿಡ್ತೀನಿ ಸರ್. ಸರ್ ಇದು ತಿನ್ಸ್ಲೇಬೇಕ ಸರ್? ಅವಾಗಲೇ ಗೊತ್ತಾಗೋದು ಸರ್ ನಿಮ್ಮಿಬ್ಬರು ಬಾಂಡಿಂಗ್ ಹೇಗಿದೆ ಅಂತ. ಇದಕ್ಕೆ 10 marks ಇದೆ ಸರ್. 10 marks ಅಂತೆ. ತಿಂತಾಳೆ ಸರ್? ಅಯ್ಯೋ ಯಾರೋ ಬಂದು ಅನ್ಸುತ್ತೀರಿ ಸರ್, ನೋಡ್ತೀನಿ. ಯಾಕ್ರಿ ಎಷ್ಟೊಂದು ಫೋನ್ ಮಾಡಿದ್ರಿ? ನೀವು ಫೋನ್ ಮಾಡಿದ್ ನೋಡಿ ನಾನು ಗಾಬರಿಯಲ್ಲಿ ಊಟ ಬಟ್ಟೆಯಲ್ಲಿ ಹಂಗೆ ವಾಪಸ್ ಬಂದೆ. ಬನ್ನಿ ಒಳಗೆ, ಏನಾಯ್ತು ಅಂತ ಹೇಳಿ. ಯಾರೀ ಇವರು ಸರ್? ನೋಡಿ ಸರ್, ನಿಮ್ ಹೆಂಡತಿ ಕೈ ತುತ್ ಮಾಡಿ ತಿನ್ಸ್ಲಿ ಅಂತ ಕಾಯ್ತಾ ಇದ್ದಾರೆ ಸರ್. ಬೇಗ ತಿನ್ಸಿ ಸರ್, ಟೈಮ್ ಆಗ್ತಾ ಇದೆ. ಸರ್ ಇದು ಬೇಕಾ ಸರ್? 10 marks ಕಮ್ಮಿ ಮಾಡ್ಲ ಸರ್? ಸರ್ ತಿನ್ನಿಸ್ತೀನಿ ಸರ್. ಆನಂದ ಆನಂದ ಆಹಾ ಆನಂದ ನೋಡಿ ಸರ್, ನಿಮ್ ಅನ್ನೋನೈತನ ನೋಡಿ ಕೆಲಸದೊಳಗೆ ಆನಂದ ಆಗ್ತಾ ಇದೆ ಸರ್. ಕೆಲಸದೊಳ ಏನ್ರಿ ಇದು? ನೀವ್ ಒಂಚೂರ್ ಮೇಲೆ ಬರ್ತೀರ, ಕೆಲಸ ಇದೆ. ನೀವೇನ್ ಸರ್ ಕೆಲಸದೊಳಗೆ ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಡ್ತಾ ಇದೀರಾ? ಮತ್ತೆ ನೆಂಗ್ ಕರಿಬೇಕು ಸರ್? ಹೋಗೆ ಅನ್ಬೇಕು ಸರ್. ಏನಿಲ್ಲ ಕಣೆ, ಸುಮ್ನೆ ನಾಟಕ ಆಡಿದ್ದಷ್ಟೇ, ಅವನೇನು ತಪ್ಪಿಲ್ಲ ಬಿಟ್ಬಿಡೆ. ಯಾಕೆ ಹಿಂಗ್ ಆತರ ಪಡ್ತಾ ಇದ್ಯಾ? ಅದೇನಾದ್ ಗೊತ್ತಾ, ಹಂಗಾಗಿ ಹಿಂಗಾಗಿ ಹಿಂಗಾಯ್ತು ಕಣೆ. ಏನಿಲ್ಲ ಕಣೆ, ಬಂದಿದ್ರಲ್ಲಿ 30% ನನಗ್ ಕೊಡ್ತೀನಿ ಅಂದ್ರು, ಅದಕ್ಕೆ ಆಕ್ಟ್ ಮಾಡಕ್ ಒಪ್ಕೊಂಡೆ. 30% ನಾನೇ ಹೇಳ್ದೆ, 20% ಅಲ್ವಾ? ಏನೋ ಮನೆ ಸಿಗುತ್ತೆ, ಫಾರಿನ್ ಟ್ರಿಪ್ ಸಿಗುತ್ತೆ ಅಂತ ಒಪ್ಕೋತಾ ಇದೀನಿ. ನಿಮ್ ನವರಂಗಿ ಆಟಗಳು ಏನಾದ್ರೂ ತೋರ್ಸಿದ್ರೆ ಹಂಗೆ. ಲೈ ನಿನ್ನೆ ಗೊ ಕಣೆ, ನಾನು ನಾನು ಬೇರೆಯವ್ರ ಸಹವಾಸ ಮಾಡ್ತೀನ, ಅದು ಹೋಗಿ ಹೋಗಿ ಮಕ್ಕ. ಪ್ಲೀಸ್ ಸ್ಟೂಡೆಂಟ್ ಸರ್. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಹ್ ನಿಮ್ಮ ಮದುವೆ ಆಗಿದೆನಮ್ಮ? ಆಗಿದೆ. ಇಲ್ಲ ಸರ್, ಇವ್ರು ಆಗಿದೆ ಅಂತಾರೆ, ನೀವು ಆಗಿಲ್ಲ ಅಂತೀರ. ಅರ್ಥ ಆಯ್ತು ಬಿಡಿ ಸರ್. ಏನ್ ಅರ್ಥ ಆಯ್ತು ಸರ್? ಆಗಿತ್ತು ಈಗಿಲ್ಲ ಅಂದ್ರೆ ಗಂಡ ಜೊತೆಗಿಲ್ಲ, ಬಿಟ್ಟುಂಟು ಹೋಗೋಣ. ಸರ್ ಸೂಪರ್ ಸರ್, ಇಂಟೆಲಿಜೆಂಟ್ ಫೆಲೋ ಸರ್ ನೀವು. ಯಾ ಸರ್ ಹೋಗ್ಲಿ ಬಿಡಿ ಸರ್, ನಮ್ಗೆ ಯಾಕೆ ಬೇಕಲ್ವಾ ಸರ್. ಈಗ ಟಾಸ್ಕ್ ನಂಬರ್ 2 ಸರ್. ಏನ್ ಸರ್? ಮೇಡಮ್, ನಿಮ್ ಗಂಡನ ಕಾಲು ಮುರಿದೋಗ್ಬಿಟ್ಟೈತೆ, ನೀವು ಅವರನ್ನ ಹೇಗ್ ಸೇವ್ ಮಾಡ್ತಾರೆ ಅನ್ನೋದನ್ನ ನಾನು ನೋಡ್ಬೇಕು. ಇದಕ್ಕೆ 20 marks ಇದೆ ಮೇಡಮ್. ಅಯ್ಯೋ ಅಷ್ಟೇನಾ ಸರ್? ಇವಾಗ ಒಂದ್ ದೊನ್ನೆ ತಗೊಂಬಂದು ನಿಮ್ ಕಾಲು ಮುರಿದಾಕ್ತೀನಿ. ನಿಮ್ ಹೆಂಡತಿ ನಿಮ್ಗೆ ಹೆಂಗ್ ಸೇವೆ ಮಾಡ್ತಾರೆ ಅವ್ರು ಹಂಗೆ ಮಾಡ್ತಾರೆ. ಹಾಕಿ ಹಾಕಿ 20 marks ಹಾಕಿ ಸರ್. ಈ ಅಧಿಕ ಪ್ರಸಂಗನ ಮೊದಲು ಇವತ್ತಿನ ಕೆಲಸದ ಕಿತ್ತಾಕಿ. ಇವಳು ಹಿಂಗ್ ಆಡಿ ಆಡಿನೇ ಇವಳು ಗಂಡ ಇವಳನ್ನ ಬಿಟ್ಟು ಹೋಗ್ಯಾರ ಸರ್. ಹೋಗ್ಲಿ ಬಿಡಿ, ನಮ್ಗೆ ಯಾಕಲ್ವಾ. ಸರ್ ನೀರು ಕುಡ್ಕೊ ಬನ್ನಿ ಸರ್.
ಸಪ್ತ ಸಾಗರ ದಾಚೆ ಎಲ್ಲೋ. ಸಪ್ತ ಸಾಗರದ ಆಚೆನ ನಿನ್ನ ಅಲ್ಲಿಂದ ಆಚೆಗೆ ತಾಕ್ತೀನಿ ನನ್ನ ಮಗನೇ. ಸರ್ ಸರ್, ನಿಮ್ಗಿವ್ರು ಮಸಾಜ್ನ ಕಾಲಿಗೆ ಮಾಡಿದ್ರಲ್ಲ ಮುಖಕ್ಕೆ ಮಾಡಿದ್ರೆ ಸರ್? ಒಂಥರ ಹಂಗೆ ಸರ್, ನನ್ನ ಕಾಲಿಗೆ ಮಸಾಜ್ ಮಾಡಿದ್ರೆ ಫೇಸಿಗೆ ಫೀಲ್ ಆಗುತ್ತೆ. ವಾಹ್, ವಾಟ್ ಎ ಬ್ಯೂಟಿಫುಲ್ ಫೇಸ್ ಸರ್. ಥ್ಯಾಂಕ್ ಯು ಸರ್. ಸರ್, ನಾವೀಗ ಟಾಸ್ಕ್ ನಂಬರ್ 3 ನ ಶುರು ಮಾಡೋಣ ಸರ್. ಏನು ಸರ್? ಅದು ಇಲ್ಲಿ ಬೇಡ ಸರ್, ಲೊಕೇಶನ್ ಶಿಫ್ಟ್. ಈಗ ಟಾಸ್ಕ್ ನಂಬರ್ 3 ನ ಶುರು ಮಾಡೋಣ ಸರ್. ಏನ್ ಮಾಡ್ಬೇಕು ಸರ್? ಸರ್, ಇದು ರೊಮ್ಯಾಂಟಿಕ್ ರೌಂಡ್ ಸರ್. ರೊಮ್ಯಾಂಟಿಕ್ಕಾ? ಸಾ ಸಾ, ಕಾಲು ಹತ್ತಿದ್ದಕ್ಕೆ ನಾಯಿ ಕೊಡ್ದಂಗೆ ಹೊಡೆದ್ಲು. ಏನು ರೊಮ್ಯಾಂಟಿಕ್ ಅಂದರೆ ಒಂದ್ ನಿಮಿಷ ಸರ್, ಫೋನ್ ಬರ್ತಾ ಇದೆ ಸರ್. ಹೆಡ್ ಆಫೀಸ್. ಓಕೆ ಸರ್. ನಾವು ರೊಮ್ಯಾಂಟಿಕ್ ರೌಂಡ್ ಸ್ಟಾರ್ಟ್ ಮಾಡೋಣ ಸರ್. ಸರ್ ಸರ್ ಬೇಡ, ಪ್ಲೀಸ್ ಇತ್ಕೊಳ್ಳಿ ಮೇಡಮ್ ಸರ್. ಟಚ್ ಮಾಡಿ ಸರ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸರ್. ಈಗ ನಿಮ್ ಹೇಳ್ತೇನೆ, ಒಂದೇ ಒಂದ್ ಲೈನ್ ಅಲ್ಲಿ ಹೊಗಳಿ ಸರ್. ಈಗ ರೊಮ್ಯಾಂಟಿಕ್ ರೌಂಡ್ ಸ್ಟಾರ್ಟ್ ಸರ್. ಹೆಣ್ಣು ಮನೆ ಬೆಳಗು ದೀಪ ಅಂತಾರೆ. ನಿನ್ನ ಕಲರ್ ನೋಡಿದ್ಮೇಲೆ ಅದು ನಿಜ ಅನ್ಸುತ್ತೆ. ಈ ವೀರಪ್ಪನ್ ಸತ್ತೋಗಿ ಒಳ್ಳೇದ್ ಮಾಡ್ದ. ನಿನ್ನ ಹಲ್ಲು ದಂತ ಅನ್ಕೊಂಡು ಮಾರ್ಬಿಟ್ಟಿದ್ರೆ. ವಾಟ್ ಎ ಡೈಲಾಗ್ ಸರ್. ಯಾವ ಸಿನಿಮಾದಲ್ಲೂ ಈ ರೀತಿ ಡೈಲಾಗ್ ಬಂದಿಲ್ಲ ಸರ್. ನಿನ್ನ ಗಂಡ ಯಾವತ್ತಾದ್ರೂ ನಿನ್ನ ಹೊಗಳಿದ್ನ? ಈ ಮುಖ ನೋಡಿದ್ರೆ ಯಾರು ಹೊಗಳ್ತಾರೆ ಸರ್? ಒಂದ್ ನಿಮಿಷ ಸರ್, ಹೆಡ್ ಆಫೀಸಿಂದ ಫೋನ್ ಮಾತಾಡಿ ಸರ್. ಸರ್, ಹೆಚ್ಚು ಓಡಿ ಸ್ವಲ್ಪ ಪರ್ಸನಲ್ ಮಾತಾಡಕ್ ಕರಿತಾರೆ, ಹೋಗಿ ಬರ್ತೀನಿ. ಥ್ಯಾಂಕ್ ಯು ಸರ್. ಮಗನೇ, ಅವ್ನು ಒಂದ್ ಲೈನ್ ಡೈಲಾಗ್ ಹೇಳು ಅಂತ ಅಂದ್ರೆ ನೀನ್ ಉದ್ದುದ ಉದುರಿಸ್ತೀಯ. ನಮ್ ಫಸ್ಟ್ ನೈಟ್ ಅಲ್ಲಿ ನೀನ್ ಏನಂತ ಹೇಳಿದೆ ನಾಪಸ್ಕೋ ರೀ? ನಾನು ಹೆಂಗ್ ಕಾಣಿಸ್ತಿದ್ದೀನಿ? ನೀನ್ ಯಾವತ್ತಾದ್ರೂ ದೇವಭೂತ ನೋಡಿದ್ಯಾ? ಇಲ್ಲ. ಹೋಗಿ ಮಿರರ್ ಮುಂದೆ ನಿಂತ್ಕೋ, ಕಾಣುತ್ತೆ. ತಮಾಷೆ ಮಾಡ್ಬೇಡ್ರಿ, ಹೋಗ್ಲಿ. ಈ ಸೀರೆ ನಾನು ಹೆಂಗ್ ಕಾಣಿಸ್ತಿದ್ದೀನಿ? ಲೈಟ್ ಆಫ್ ಮಾಡಿ ಗೊತ್ತಾಗತ್ತೆ. ಸರಿ, ಟಾಸ್ಕ್ ಹಾಕೋ ಬೇಡ ಅನಿಸ್ತಾ ಇದೆ ಸರ್. ನನ್ಗೂ ಹಂಗೆ ಅನಿಸ್ತಾ ಇದೆ ಸರ್. ಒಂದ್ ಹತ್ತು ನಿಮಿಷ ಮನೆಗೆ ಹೋಗ್ಬಿಡ್ತೀನಿ ಸರ್. ಮನೆಗೆ ಎರಡ್ ಆಫೀಸ್ ಸರ್. ಸರ್, ಅಲ್ಲ ಅರ್ಧ ಗಂಟೆ ಬಿಟ್ಕೊ ಬರ್ತೀರಿ ಅಂತ ಒಂದಿನ ಬಿಟ್ಕೊ ಬಂದಿದ್ರಿ ಸರ್? ಅದು ಹೆಡ್ ಆಫೀಸಲ್ಲಿ ಒಂದು ಮುಖ್ಯವಾದ ಕೆಲಸ ಇತ್ತು ಸರ್. ಸರ್, ಮಕ್ಕ ಯಾಕೆ ಸರ್ ಹಿಂಗಾಗ್ಬಿಟ್ಟಿದೆ ಸರ್? ಅದೇ ಹೆಡ್ ಆಫೀಸ್ ಹೋಗಿದ್ನಲ್ಲ ಸರ್, ಅದಕ್ಕೆ. ಅರ್ಥ ಆಯ್ತು ಬಿಡಿ ಸರ್. ಅದು ಬೇಡಿ ಸರ್, ಈಗ ಲಾಸ್ಟ್ ಟಾಸ್ಕ್ ನ ಶುರು ಮಾಡೋಣ ಸರ್. ಏನು ಕಿಸ್? ನಾನು ರೆಡಿ ಸರ್. ಸರ್ ಬೇಡ ಸರ್. ಬೇಕು ಸರ್. ಸರ್, ಈಗ ಹಣೆಗೆ ಮುತ್ತು ಕೊಟ್ರೆ 10 ಮಾರ್ಕ್ಸ್ ಸರ್. ಹಾ ಸರ್. ಕೆನ್ನೆ ಮುತ್ತು ಕೊಟ್ರೆ 20 ಮಾರ್ಕ್ಸ್ ಇದೆ ಸರ್. 20 ಸಾಕು ಸರ್. ಸರ್, 100 ಮಾರ್ಕ್ಸ್ ಬರ್ಬೇಕು ಅಂದ್ರೆ ಎಲ್ಲಿಗೆ ಮುತ್ತು ಕೊಡ್ಬೇಕು ಸರ್? ನೀವೀಗ ಕೊನೆ ಹಂತದಲ್ಲಿ ಇದ್ದೀರ ಸರ್. ನಿಮಗೆ ಬರ್ತಾ ಇದೆ ಒಂದು ಗಿಫ್ಟ್ ಸರ್. 10 ಲಕ್ಷದಲ್ಲಿ 2.5 ಲಕ್ಷ ನಾನು ಕೊಡ್ಬೇಕು. ಕೊಡ್ತೀನಿ, ಕೂತ್ಕೊಳ್ಳಲೆ. ಫಾರಿನ್ ಟ್ರಿಪ್ ಅಂದ್ರೆ? ನೀನು ಧರ್ಮಸ್ಥಳ ಕಟೀಲು ಹೋಗು, ನಾವಿಬ್ರು ಸ್ವಿಟ್ಜರ್ಲೆಂಡ್ ಹೋಗ್ತೀವಿ. ಫ್ರೀ ಬಸ್ ಅಲ್ಲಿ ಆಲ್ರೆಡಿ ಹೋಗಿ ಬಂದಿದ್ದೀನಿ ನಾನು. ಏ ಸುಮ್ಮನೆ ಕೂತ್ಕೊಳ್ಳಲೆ ಸರ್. ಅದು ಗಿಫ್ಟ್ ಓಪನ್ ಮಾಡುವ ಸರ್. ಒಂದ್ ನಿಮಿಷ ಸರ್. 10, 20, 20, 70. ಓ ಸೆಟ್ ಸರ್, ಇನ್ನು ಒಂದು ಲಾಸ್ಟ್ ಟಾಸ್ಕ್ ಇದೆ ಸರ್. ಏನು ಏನು ಸರ್? ನೀವು ನಿಮ್ ಹೆಂಡತಿನ ಎಷ್ಟು ಇಷ್ಟಪಡ್ತೀರಾ ಸರ್? ಸರ್, 100% ಸರ್, ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಸೂಪರ್ ಸರ್. ಈಗ ಇದೆ ಕೊನೆಯ ಟಾಸ್ಕ್, ತಾಜ್ ಮಹಲ್ ಟಾಸ್ಕ್ ಸರ್. ಏನ್ ಸರ್ ಅದು ಸರ್? ಈ ಮನೆ ಯಾರ ಹೆಸರಲ್ಲಿದೆ ಸರ್? ಸರ್, ಅದು ಏನಕ್ರಿ ಗಿಫ್ಟ್ ಅಲ್ಲಿ ಹೊಸ ಮನೆ ಬಂದ್ರೆ ರಿಜಿಸ್ಟ್ರೇಷನ್ ಅನ್ಸುತ್ತೆ, ಸುಮ್ನೆ ಇರೋ, ನಿಮ್ಗೆ ಗೊತ್ತಾಗಲ್ಲ ಸರ್. ಹೇಳಿ ಸರ್, ಟೈಮ್ ಆಗ್ತಾ ಇದೆ ಸರ್. ಅದು ನನ್ನ ಹೆಸರು ಹೇಳಿದೆ ಸರ್. ಸರ್, ನೀವು ನಿಮ್ ಹೆಂಡತಿನ ಎಷ್ಟು ಇಷ್ಟಪಡ್ತೀನಿ ತಿಳ್ಕೊಳಕ್ಕೆ ಈ ಮನೆನ ಅವ್ರ ಹೆಸರಿಗೆ ಬರೆದು ನೀವು ಪ್ರೂವ್ ಮಾಡ್ಬೇಕಾಗಿದೆ ಸರ್. ಬೇಡ ಸರ್. ಏನ್ ಕೆಲಸ ಅವಳೆ, ನೀನ್ ಯಾಕೆ ಮಧ್ಯೆ ಬಾಯ್ ಹಾಕ್ತೀಯ? ಹಿಂಗ್ ಮಧ್ಯೆ ಬಾಯ್ ಬಾಯ್ ಹಾಕೆ, ಅವ್ನು ನಿನ್ ಗಂಡ ಯಾವ ಜೊತೆ ಓಡ್ ಹೋಗಿರೋ ಸರ್? ಸ್ಟೂಪಿಡ್ ಇಡಿಯಟ್. ಸರ್, ನಂಗೂ ಯಾಕೋ ಬೇಡ ಅನ್ಸುತ್ತೆ ಸರ್. ಸರ್, ನನಗೆ ಬೇಕು ಅನ್ಸುತ್ತೆ ಸರ್. ಇರಿ ಸರ್, ಬಂದೆ. ಅಯ್ಯೋ ಸರ್, ಬೇಡ ಬೇಡ ಸರ್. ಸರ್ ನೋಡಿ ಸರ್, ಸನಿಕ್ರಿ ಸನಿಕ್ರಿ ಸರ್, ಬೇಡ ಸರ್, ನನ್ನ ಹಾಕಲ್ಲ ಸರ್. ಆನಂದ್ ಸರ್, ಗಿಫ್ಟ್ ಸರ್. ಗಿಫ್ಟ್? ಗಿಫ್ಟ್ ಅಲ್ಲಿ ಎರಡು ಮನೆ ಬಂದಿರುತ್ತೆ, ಸುಮ್ಮನೆ ನಾನು ಹಾಕ್ತೀನಿ ಬಿಡಿ ಸರ್. ಸರ್, ಯಾರು ಕೊಡ್ಬೇಕು ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ರಹಜಾನ್ ಆಗ್ಬಿಟ್ರಲ್ಲ ಸರ್ ನೀವು. ಸರ್, ಗಿಫ್ಟ್ ಓಪನ್ ಮಾಡೋಣ ಸರ್. ತಗೊಳ್ಳಿ ಸರ್, ನಿಮ್ ಲಕ್ ಹೇಗಿದೆ ಚೆಕ್ ಮಾಡೋಣ. ನೀವೇ ಓಪನ್ ಮಾಡಿ ಸರ್.
ಓಪನ್ ಮಾಡಿ ಸರ್. ಮಳೆ ಬರ್ತಿದೆ, ಬಟ್ಟೆ ಎತ್ಕೊ ಬರ್ತೀನಿ. ಕಂಗ್ರಾಚುಲೇಷನ್ ಸರ್, ನಿಮ್ಗೊಂದು ಕುಕ್ಕರ್ ಸಿಕ್ಕಿದೆ ಸರ್, ಆಲ್ ದಿ ಬೆಸ್ಟ್ ಸರ್. ಏ ಮನೆ ಕೆಲಸದೊಳೆ ಮುಖ ಏನ್ ನೋಡ್ತೀಯ, ಹೋಗಿ ಕುಕ್ಕರ್ ಏನಾದ್ರು ಸ್ವೀಟ್ ಮಾಡ್ಕೊಂಬಾ, ತಿಂದು ಹೊರಡ್ತೀನಿ. ಅಯ್ಯೋ ನನ್ನ ಮಗನೇ, ನಾನು ಈ ಮನೆ ಕೆಲಸ ಈ ಮನೆ ಯಜಮಾನಿ. ಕೂತ್ಕೊಳ್ಳ ಬರ್ತೀನಿ ಕಿತ್ತೋದ್ ನನ್ ಮಗನೇ. ಬೆಳಕಡೆ